ನನ್ನ ಮೊಮ್ಮಗನ ಹರಿಸ ಬರುವಾಗ ಎರಡುಗಡೆ ಮಗನ ಎರಡುಗಡೆ ಮಗನ ನನ್ನ ಮೊಮ್ಮಗ ಬಕ್ಕಾತ್ರೆ ನನ್ನ ಮೊಮ್ಮಗನ ತಂದುಕೊಡು ಬೇಡ, ನಮ್ಮ ಪ್ರಯತ್ನ ಮಾಡ್ತಾ ಇದ್ದೇವೆ, ನಿಮ್ ಜೊತೆ ಇರ್ತೀವಮ್ಮ, ಹುಡುಕ್ತೇವೆ ಹುಡುಕ್ತೇವೆ, ಎಲ್ಲಾ ಕಡೆನೂ ಹೋಗಿದ್ದೀವಿ, ಎಲ್ಲಾ ಕಡೆ ಕಳಿಸಿದ್ದೇವೆ, ನೋಡೋಣ ಇರ್ಬೋದು ಅಂತಾನೆ ಎಲ್ಲರೂ ಆಸೆ ಮಾಡ್ತಾ ಇದ್ದೀವಿ. ನಾವು ಏನೆಲ್ಲ ಪ್ರಯತ್ನಗಳು ಮಾಡೋಕೆ ಸಾಧ್ಯ ಇದೆ ಎಲ್ಲವನ್ನು ಮಾಡ್ತೇವೆ. ನೋಡೋಣ ಇನ್ನು ಏನು ಆಗಿಲ್ಲ, ಸಿಗ್ತಾರೆ ಅನ್ನೋ ವಿಶ್ವಾಸ ದೇವರನ್ನ ನಂಬಿದಿರಿ ನೀವೆಲ್ಲ. ಇಲ್ಲಮ್ಮ ಮಾಡ್ತಾರೆ, ನೀವು ಸರ್ಕಾರ ನಿಮ್ ಜೊತೆ ಇದೆ, ನಿಮಗೆ ಎಲ್ಲಾ ಪರಿಹಾರಗಳು ಬರ್ತದೆ. ಮತ್ತೆ ಖಂಡಿತ ಉಡುತ್ತೇವೆ. ಇಪ್ಪತ್ತೆರಡನೇ ತಾರೀಕಿಗೆ ಮೆಸೇಜ್ ಬಂದಿದೆ ಮಿಸ್ಸಿಂಗ್ ಅಂತ. FIR ಆದ ತಕ್ಷಣ ನಾವು ನಮ್ಮ ಪೊಲೀಸ್ ಕಾರ್ಡು ಮತ್ತು ಪೋಸ್ಟ್ ಕಾರ್ಡ್ ಅವ್ರನ್ನ ಭೇಟಿ ಮಾಡಿ ನಿಮ್ಮ ಮೀನುಗಾರರು ಕರ್ಕೊಂಡೇ ಹೋಗಿದ್ದಾರೆ. ಹೋಗಿಬಿಟ್ಟು ಭೇಟಿ ನಮ್ಮ ತಮ್ಮನವರು ಅವರೊಟ್ಟಿಗೆ ಹೋಗಿದ್ದಾರೆ, ಆದ್ರೂ ಇನ್ನೂ ತನಕ ಸಿಕ್ಕಲಿಲ್ಲ. ಈಗ ನಾವು ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ, ಅದೇ ಮಾಡ್ತಿದ್ದೇವೆ, ಮಾಡ್ತಿದ್ದೀವಿ ನಾ ಹೇಳಿದ್ರು. ಮತ್ತೆ ಈಗ ನಾವು ಸ್ಯಾಟಲೈಟ್ ಸರ್ವೆ ಮೂಲಕ ಹುಡುಕ್ಬೇಕಾ ಅಂತಂದ್ರೆ, ನಾವು ಸ್ಯಾಟಲೈಟ್ ಮೇಲೆ ಹುಡುಕಿದ್ರೆ ಏನಾದರೂ ಸಿಗ್ತದೇನೋ ಅಂತಕ್ಕಂಥದ್ದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮಗೆ ಏನು ಅವೈಲೇಬಲ್ ಇದೆ ಅದೆಲ್ಲವನ್ನು ನಾವು ಬಳಸಿ ಹುಡುಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮಗೆ ಬೇಕಾದರೂ ಒಂದು ಬುಕ್ ಮಾಡಿದ್ದೀವಿ. ಯಾವಾಗ ನಾನು ಏನ್ ಮಾಡ್ಬೇಕು ಹೇಳಿ, ಹುಡುಕ್ತಾ ಇದ್ದೀವಿ ಸಿಕ್ಕಿಲ್ಲ, ಏನ್ ಮಾಡ್ಬೇಕು ಹೇಳಿ, ಇನ್ನ ಏನ್ ಮಾಡ್ಬೇಕು ಅಂತ. ನಿಮ್ಮ ನೋವು ನನಗೆ ಅರ್ಥ ಆಗ್ತದೆ, ಏನ್ ಮಾಡಬಹುದು ನಾವೆಲ್ಲ ಮಾಡಿದೀವಿ, ನೀವು ಇನ್ನೂ ಇಂಥದ್ ಮಾಡ್ರಿ ಅಂದ್ರೆ ಅದನ್ನ ಮಾಡೋದಕ್ಕೆ ತಯಾರಿ ಮಾಡ್ಬೇಕು. ಏನ್ ಮಾಡ್ಬೇಕಾ ಇದೀವಿ, ಹೆಲಿಕಾಪ್ಟರ್ ಹಾಕಿ ಹುಡುಕ್ತಾ ಇದೀವಿ, ನೇವಿ ಬೋಟ್ ಗಳಿಂದ ಹುಡುಕ್ತಾ ಇದ್ದೀವಿ, ನಮ್ಮ ಪೋಸ್ಟ್ ಗಾರ್ಡ್ ಗಳನ್ನ ಹುಡುಕ್ತಾ ಇದೀವಿ, ನಮ್ಮ ಪೊಲೀಸರನ್ನ ಹಾಕಿದೀವಿ. ನಮ್ಮ ಸೆಕ್ಯೂರಿಟಿ ಆಗಿರ್ಬೇಕಂತ ನಾವು ಹೇಳ್ಕೊಳ್ತೀವಿ. ಅಲ್ಲ ಏನ್ ಸೆಕ್ಯೂರಿಟಿ, ಕೇಂದ್ರಕ್ಕೆ ಬಂದಿದ್ರಾ ಅವರು? ನೇವಿ ಪಾಪ ನೋಡಿ, ಅವರು ನೇವಿನ ಕಳಿಸಿದ್ದಾರೆ, ನಾವು ಸೀಟ್ ಮೀನ್ಸ್ನಿಂದ ನಾವು ಸ್ಯಾಟಲೈಟ್ ಆದ್ಮೇಲೆ ಹುಡುಕ್ಸಕತ್ತಿದೀವಿ. ಬ್ರದರ್ ನೋಡಿ, ಇದಕ್ಕಿಂತ ನಾವ್ ಏನ್ ಹೆಚ್ಚಿಗೆ ಮಾಡ್ಬೇಕು? ನೀವು ಸಜೆಷನ್ ಕೊಟ್ಟಿದ್ರು ಸರಿ ನೋಡಿ ಹುಡುಕ್ಬೇಕು ಅಂತೀರಿ ನೀವು. ನಾವು ಇವೆಲ್ಲ ಇವ್ರನ್ನೆಲ್ಲ ಹಚ್ಚಿ ಹುಡುಕ್ತಾ ಇದ್ದೇವೆ, ಸಿಕ್ಕಿಲ್ಲ ಅಂದ್ರೆ ನೋಡಿ, ನಮಗೆ ಮಾಹಿತಿಗಳು ಕೆಲವರು ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ ಕಳ್ತನ ಮಾಡಿ ಹಿಡಿದಿಡ್ತಾರೆ ಇವ್ರನ್ನ ಅಂತ. ಅದನ್ನು ಅಲ್ಲಿ ಬೋಟ್ ಗಳನ್ನ ಎಲ್ಲವನ್ನ ಮಾಡ್ತಾ ಇದೀವಿ, ಹೋಗಿದ್ದಾರೆ ಎಷ್ಟು ಬೋಟ್ ಗಳು ಹಿಡಿದು ಒಳ ತಗೊಂಡು ಹೋಗಿದ್ರು ಅವಾಗೆಲ್ಲ.